ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಬಹುಶಃ ಬೆಂಗಳೂರು ನಗರದಲ್ಲಿ ಆಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅವರ ಸಾಧನೆಗಳು ಮತ್ತೆ ಅವರ ಒಳ್ಳೆಯತನ ಸಾರ್ವಜನಿಕರಿಗೆ ಸ್ಪಂದಿಸಿ ಸೇವೆ ಮಾಡತಕ್ಕಂಥ ಮನೋಭಾವ ಇರತಕ್ಕಂಥವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಏರ್ಪಡಿಸುತ್ತೇವೆ ಇದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ನಿಮ್ಮಗಳ ಆಶೀರ್ವಾದ ನನ್ನನ್ನ ಈ ಪಾದದಲ್ಲಿ ಒಂದು ಶಾಸಕನ ಮಾಡಿದಿರಿ ನಿಮ್ಮ ಋಣದಲ್ಲಿ ನಾನು ಇದ್ದೇನೆ ನಿಮ್ಮ ಋಣ ತೀರಿಸುವಂಥ ಕೆಲಸ ನಾನು ಮಾಡಬೇಕಾಗಿದೆ ಬರೀ ನಾವು ಕೆಲಸ ಮಾಡ್ತೇವೆ ಅನ್ನೋದಕ್ಕಿಂತ ಆ ಭಾಗದಲ್ಲಿರ್ತಕ್ಕಂಥವ್ರನ್ನ ಗುರುತಿಸುವಂಥದ್ದು ಅದು ನಮ್ಮ ಕರ್ತವ್ಯ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೀವು ಕೊಟ್ಟಂಥ ಒಂದು ಮತಭಿಕ್ಷೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ಅದಕ್ಕೆ ಕಾರಣ ನನ್ನ ಮತದಾರ ದೇವರುಗಳು ನೀವು ಹಾಗಾಗಿ ಇಂಥ ಒಂದು ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸಿದ್ದೀನಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಯಾಕಂದರೆ ಎಲ್ಲರನ್ನೂ ಗುರುತಿಸುವಂಥದ್ದು ದಯವಿಟ್ಟು ಸಹಕರಿಸಿ ಪ್ರತಿಯೊಂದು ವಾರ್ಡಿನನ್ನು ಸಹ ಆಯಾ ವಾರ್ಡಿನ ಮುಖಂಡರ ಜೊತೆಯಲ್ಲಿ ಇಲ್ಲಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇದ್ದೀವಿ ಆಗಮಿಸಿರ್ತಕ್ಕಂತಹ ನಮ್ಮ ಪೂಜ್ಯರು ನಮ್ಮ ವಿನಯ್ ಗುರುಜಿಯರು ಅವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಈ ನಮ್ಮ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಿಗೆ ಆಶೀರ್ವಾದ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದು ನಮ್ಮಗಳ ಒಂದು ಪೂರ್ವಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗ ಒಂದು ಮಹಾರಾ ಶಿವರಾತ್ರಿಯ ದಿನ ಇಂಥ ಒಂದು ಸಾಧನೆ ಮಾಡ್ತಕ್ಕಂಥವ್ರಿಗೆ ನಮ್ಮ ವಿನಯ್ ಗುರುಜಿಯವರಿಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಈಗ ಮುಂದಿನ ಸರದಿ ವಾರ್ಡ್ ನಂಬರ್ 37 ಯಶವಂತಪುರ ವಾರ್ಡಿನ ಎಲ್ಲ ಸಾಧಕರಿಗೂ ಮುಂದಿನ ಸಾಲಿನಲ್ಲಿ ಸನ್ಮಾನ ಕಾರ್ಯಕ್ರಮ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂತಹ ವಾರ್ಡ್ ನಂಬರ್ 37 ಜೆಪಿ ಪಾರ್ಕಿನ ಎಲ್ಲ ಜೆಪಿ ಪಾರ್ಕಿನ ವಾರ್ಡಿನ 17ನೇ ವಾರ್ಡಿನ ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕವಾದ ವಂದನೆಗಳು ನಿಮ್ಮಗಳ ಆಶೀರ್ವಾದ ಸದಾ ಈ ನಿಮ್ಮ ಸೇವಕ ಮನಿರತ್ನನ ಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ ಜೈ ಜೈ ಕರ್ನಾಟಕ